ಜನರು ಕಾನೂನನ್ನ ಉಲ್ಲಂಘಿಸಿದ್ರೆ ಅವರಿಗೆ ದಂಡ ವಿಧಿಸುವುದು ಸಹಜ ಬಟ್ ಇದೇ ದಂಡ ಒಂದು ಕುಟುಂಬವನ್ನ ಈಗ ನಡುಬೀದಿಗೆ ತನ್ನೆಲ್ಲಿಸಿದೆ ಅಷ್ಟಕ್ಕೂ ಏನಿದು ಕಥೆ ಬದಿ ನೋಡ್ಕೊಂಡು ಬರೋಣ ಕಾನೂನು ಉಲ್ಲಂಘನೆ ಲಾರಿ ಚಾಲಕನಿಗೆ ದಂಡ ದಂಡ ಕಟ್ಟಲಾಗದೆ ಎಂಟು ದಿನಗಳಿಂದ ಚಾಲಕ ನಾಪತ್ತೆ ಮಗನನ್ನ ಕಳ್ಕೊಂಡು ಕಂಗಾಲಾಗಿರೋ ಪೋಷಕರು ಎಸ್ಪಿ ಕಚೇರಿ ಬಳಿ ಪೊಲೀಸರ ವಿರುದ್ಧ ಗ್ರಾಮಸ್ಥರ ಹೋರಾಟ ಈ ದೃಶ್ಯಗಳು ಕಂಡು ಬಂದಿದ್ದು ಕೋಟೆನಾಡು ಚಿತ್ರದುರ್ಗದಲ್ಲಿ ಮೇ ಮೂರನೇ ತಾರೀಕು ಸಂಜೆ ಸಿಮೆಂಟ್ ತುಂಬಿಕೊಂಡು ಅತಿ ವೇಗವಾಗಿ ಹೊಸದುರ್ಗಕ್ಕೆ ಇದ್ದ ಲಾರಿ ಚಾಲಕನಿಗೆ ಹೊಳಲ್ಗೆರೆಯ ಬೊಮ್ಮನಗಟ್ಟೆ ಬಳಿ ಪೊಲೀಸರು ದಂಡ ವಿಧಿಸಿದ್ರು ಈ ವೇಳೆ ತನ್ನ ಬಳಿ ಹಣ ಇಲ್ಲ ಅಂತ ಲಾರಿ ಚಾಲಕ ರಾತ್ರಿ ಇಡೀ ಪೊಲೀಸ್ ಠಾಣೆ ಆವರಣದಲ್ಲೇ ಕಾಲ ಕೆಳೆದಿದ್ದ ಮರುದಿನ ಬೆಳಗ್ಗೆ ಎಸ್ಕೇಪ್ ಆಗಿದ್ದಾನೆ ಇನ್ನು ಮನೆಗೆ ಬಾರದ ಮಗನನ್ನ ಕುಟುಂಬಸ್ಥರು ಎಲ್ಲಾ ಕಡೆ ಹುಡುಕಾಡಿದ್ದಾರೆ ಬಳಿಕ ಪೊಲೀಸರ ವಿರುದ್ಧವೇ ಅನುಮಾನ ವ್ಯಕ್ತಪಡಿಸಿ ಠಾಣೆ ಮೆಟ್ಟಿಲೇರಿದ್ದಾರೆ ಬಸವಂತಪ್ಪ ಅನುಮಾನಾಸ್ಪದವಾಗಿ ನಾಪತ್ತೆ ಕೇಸ್ ದಾಖಲಿಸಿ ಹುಡುಕುವಂತೆ ಪೊಲೀಸರಿಗೆ ಆಗ್ರಹಿಸಿದ್ದಾರೆ ಅಂದ ಹಾಗೆ ಬಸವಂತಪ್ಪ ಮೂಲತಃ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಕಟ್ಟಿಗೆಹಳ್ಳಿ ಗ್ರಾಮಸ್ಥರು ಚಳಗೇರಿಯಿಂದ ವಸ್ತು ಲೋಡಿಂಗ್ ಯಾ ಸಿಮೆಂಟ್ ಲೋಡ್ ಅಲ್ಲಿ ಬೊಮ್ಮನ ಕಟ್ಟೆ ಹತ್ರ ಇವರು ಡ್ರಿಂಕಿಂಗ್ ಡ್ರೈವಿಂಗ್ ಅಂತಂದು ಇದು ಮಾಡಿ ಪೊಲೀಸ್ ಠಾಣೆಗೆ ತಲುಪಿಸಿದ ತಲುಪಿಸ್ತಾರೆ ತಲುಪಿಸಿದ್ದಾರೆ ಠಾಣೆಯಲ್ಲಿ ಇಟ್ಕೊಂಡ ಸರ್ ಠಾಣೆಯಲ್ಲಿ ಇಟ್ಕೊಂಡು ಮತ್ತೆ ಬೆಳಕರೆ ತನಕ ಅಲ್ಲೇ ಲಾರೆ ಮನೆಗಿದ್ರು ಮತ್ತೊಂದು ಮುಗಿದೊಂದು ನಮಗೆ ಗೊತ್ತಲ್ಲ ಸರ್ ಬೆಳಿಗ್ಗೆ ಎಂಟು ಗಂಟೆ ಸಕಾಲಕ್ಕೆ ಅವರು ಬಂದು ಅಲ್ಲಿ ಅಲ್ಲಿರ್ತಕ್ಕಂಥ ಪಿ ಸಿ ಹತ್ರ ಮಾತಾಡಿದ್ರೆ ನೋಡಿದ್ದೀವಿ ಆಮೇಲೆ ಅಂತ ಏನು ಒಂದು ಮಾಹಿತಿ ಸರ್ ಈ ಬಗ್ಗೆ ಪೊಲೀಸ್ ವರಿಷ್ಠಾಧಿಕಾರಿ ಪರಶುರಾಮ್ ಮಾತನಾಡಿ ಇಂತಹ ಕೇಸ್ನಲ್ಲಿ ಪೊಲೀಸರು ಟಾರ್ಚರ್ ಕೊಡುವಂತಹ ಪ್ರಶ್ನೆ ಬರಲ್ಲ ಸ್ಥಳದಲ್ಲೇ ದಂಡ ಕಟ್ಟಿದ್ರೆ ಪೊಲೀಸರು ಬಿಡ್ತಾರೆ ಆದ್ರೆ ಈತ ತಮ್ಮ ಮಾಲೀಕರು ಬರ್ತಾರೆ ಅಂತ ಪೊಲೀಸ್ ಠಾಣೆ ಬಳಿನೇ ಕಾದಿದ್ದ ಸತತ ಎರಡು ಬಾರಿ ಪೊಲೀಸ್ ಠಾಣೆ ಒಳಗೂ ಬಂದಿದ್ದ ಆತನ ಚಲನವಲನ ಸಿಸಿಟಿವಿಯಲ್ಲಿ ಸರಿಯಾಗಿದೆ ನಮಗೂ ಈ ಕೇಸಿಗೂ ಸಂಬಂಧ ಇಲ್ಲ ಅಂತ ಕುಟುಂಬಸ್ಥರ ಆರೋಪವನ್ನು ಎಸ್ಪಿ ಪರಶುರಾಮ್ ತಳ್ಳಿ ಹಾಕಿದ್ದಾರೆ ಈಗ ಆಕ್ಚುಲಿ ಐ ಕೇಸ್ಗಳಲ್ಲಿ ವಿ ನಾವು ಟಾರ್ಚರ್ ಕೊಡೋ ಪ್ರಶ್ನೆ ಏನೂ ಬರಲ್ಲ ಒಂದು ಸ್ಪಾಟ್ ಫೈನ್ ಕಟ್ಬಿಟ್ರೆ ನಾವು ಅವ್ರನ್ನ ಅಲ್ಲಿ ಕಳ್ಸಿಕೊಟ್ಬಿಡ್ತೀವಿ ಸೆಕೆಂಡ್ ಥಿಂಗ್ ಎರಡೂ ದಿವಸ ಅವರು ಅವರಾಗೆ ಪೊಲೀಸ್ ಸ್ಟೇಷನ್ಗೆ ಬಂದು ಅವರಾಗೆ ವಾಪಸ್ ಹೋಗ್ತಾರೆ ಬರುವಾಗ ಇನ್ ಕೇಸ್ ಪೊಲೀಸ್ ಟಾರ್ಚರ್ ಮಾಡಿದ್ದಾರೆ ಅಂದ್ರೆ ಅವರು ಬಾರಿ ಆರಾಮಾಗಿ ಬಂದು ವಾಪಸ್ ಹೋಗ್ತಾರೆ ಆ ಥರದ್ದು ಇಲ್ಲ ಅವ್ರೇನು ಮಾಡಿದಾರೆ ನನ್ನ ಹತ್ರ ದುಡ್ಡಿಲ್ಲ ಇಲ್ಲ ನಮ್ಮ ಓನರೇ ಬಂದು ಬಿಡ್ಸ್ಕೊಂಡು ಹೋಗ್ತಾರೆ ಅಂತ ಹೇಳಿ ಅವರು ಗಾಡಿನ ಠಾಣಾ ಹೊರಭಾಗದಲ್ಲಿ ನಿಲ್ಸಿ ಅಲ್ಲೇ ಮಲ್ಕೊಂಡಿದ್ದಾರೆ ನಾವು ಅವ್ರೇನ್ ಬೇಡ ಅಂತ ಹೇಳೋಕ್ಕೂ ಸಾಧ್ಯ ಆಗಲ್ಲ ಮತ್ತು ಮಾರ್ನಿಂಗ್ ಕೂಡ ಅವರು ಆರಾಮಾಗಿ ಪೊಲೀಸ್ ಸ್ಟೇಷನ್ಗೆ ಎರಡು ಸಾರಿ ಬಂದು ಅವರು ವಾಪಸ್ ಹೋಗಿದ್ದಾರೆ ಹಂಗಾಗಿ ಟಾರ್ಚರ್ ಮಾಡಿದ್ದಾರೆ ಅನ್ನೋ ಪ್ರಶ್ನೆ ಏನು ಬರೋದೇ ಇಲ್ಲ ಅದು ಬೇಸ್ಲೆಸ್ ಅಷ್ಟೇ ಒಟ್ಟಾರೆ ಕಾನೂನು ಉಲ್ಲಂಘಿಸಿದ ಚಾಲಕನಿಗೆ ಪೊಲೀಸರು ದಂಡ ವಿಧಿಸದಕ್ಕೆ ಚಾಲಕ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಅಥವಾ ಅದನ್ನು ವೈಯಕ್ತಿಕ ಸಮಸ್ಯೆಯಿಂದ ಆತ ನಾಪತ್ತೆ ಆಗಿದ್ದಾನೋ ಗೊತ್ತಿಲ್ಲ ಪೊಲೀಸರು ಸೂಕ್ತ ತನಿಖೆ ನಡೆಸಿ ಬಸವಂತಪ್ಪನನ ಪತ್ತೆ ಹಚ್ಚಿದ್ರೆ ಪ್ರಕರಣದ ಅಸಲಿ ಸತ್ಯ ಬಯಲಾಗಲಿದೆ ಎಸ್ ಸಿದ್ದರಾಜು ಪಬ್ಲಿಕ್ ಟಿವಿ ಚಿತ್ರದುರ್ಗ